ಭಾರತದಲ್ಲಿ ಎಣ್ಣೆ ಕುಡಿಯೋರ್ಗಿಂತ ಗುಟ್ಕಾ ತಿನ್ನೋ ಮಂದಿನೇ ಅತಿ ಹೆಚ್ಚು. ತಂಬಾಕು ಜೊತೆಗೆ ಹಲವಾರು ಗುಟ್ಕಾಗಳನ್ನು ಜನಗಳು ತಿಂತಾರೆ. ಸೊ ಸರ್ಕಾರ ಎಷ್ಟರ ಮಟ್ಟಿಗೆ ಜಾಣತನ ವಹಿಸಿದೆ ಅಂತ ಹೇಳಿದ್ರೆ, ಇದರಲ್ಲಿ ಗುಟ್ಕಾನ ಬ್ಯಾನ್ ಮಾಡಿದ ನಂತರ ಅಡಿಕೆನೇ ಬೇರೆ, ಹಾಗೆ ಅದರಲ್ಲಿರುವಂತಹ ತಂಬಾಕುನೇ ಬೇರೆಯಾಗಿ ಮಾರಲಿಕ್ಕೆ ಶುರು ಮಾಡಿತು. ಮೊದಲಿಗೆ 2 ರೂಪಾಯಿ ಇದ್ದಂತಹ ಒಂದು ಗುಟ್ಕಾ ಈಗ 5 ರೂಪಾಯಿ ಆಗಿದೆ. ಸೊ ಯಾಕಂದರೆ ಮೊದಲು 2 ರೂಪಾಯಿ ಇದ್ದಾಗ ಗುಟ್ಕಾ ಅಡಿಕೆ ಮತ್ತು ತಂಬಾಕು ಎರಡು ಮಿಕ್ಸ್ ಮಾಡಿ ಬರ್ತಾ ಇತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಎರಡು ಬೇರೆ ಬೇರೆಯಾಗಿ ಬರ್ತಿರೋ ಕಾರಣಕ್ಕೆ ಅಮೌಂಟ್ ಜಾಸ್ತಿ ಆಗಿದೆ. ಅಡಿಕೆಯನ್ನು ಕೇವಲ ಗುಟ್ಕಾಕ್ಕೆ ಬಳಸಲಾಗುತ್ತೆ ಅಂತ ಹೇಳಿ ಕೂಡ ಕಾಂಟ್ರವರ್ಸಿ ಆಗಿತ್ತು. ಇದಾದ ನಂತರ ಅದನ್ನು ಬೇರೆ ಬೇರೆ ವಿಚಾರಗಳಿಗೂ ಬೆಳೆಸಲಾಯಿತು. ಸೊ ಅದರಲ್ಲಿ ಉದಾಹರಣೆಗೆ ಒಂದು ಟೀ ಪುಡಿ ಅಂತಲೂ ಕೂಡ ಬಂತು. ಇದೆಲ್ಲ ಒಂದು ಸೈಡ್ ಆದರೆ ವಿಮಾಲನ್ನು ಜಾಸ್ತಿ ಜನ ಯೂಸ್ ಮಾಡ್ತಾರೆ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಗುಟ್ಕಾಗಳಲ್ಲಿ ವಿಮಾಲ್ ಮೊದಲ ಸ್ಥಾನದಲ್ಲಿರ್ತದೆ. ಇದನ್ನು ದೊಡ್ಡ ದೊಡ್ಡ ನಟರು ಕೂಡ ಬ್ರಾಂಡ್ ಅಂಬಾಸಿಡರ್ ಆಗಿ ಮಾಡಿದರು. ಅಕ್ಷಯ್ ಕುಮಾರ್ ಹಾಗೂ ಶಾರುಖ್ ಖಾನ್ ಮತ್ತು ಅಜಯ್ ದೇವಗನ್ ಅವರು ಇಂತಹ ಒಂದು ಗುಟ್ಕದ ಅಡ್ವರ್ಟೈಸನ್ನು ಮಾಡಿ ಜನಗಳಿಗೆ ಮಂಕು ಬೂದಿಯನ್ನು ಹಚ್ಚಲಿಕ್ಕೆ ಹೋದರು. ಜನಗಳು ಇದರಿಂದ ಕ್ಯಾನ್ಸರ್ ಬರುತ್ತೆ ಅಂತ ಗೊತ್ತಿದ್ರೂ ಕೂಡ ಇದನ್ನು ಅತಿ ಹೆಚ್ಚಾಗಿ ಯೂಸ್ ಮಾಡ್ತಿದ್ರು. ಈಗ ಗುಟ್ಕಾ ಪ್ರಿಯರಿಗೆ, ಅದರಲ್ಲೂ ಕೂಡ ವಿಮಲ್ ಪ್ರಿಯರಿಗೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಏನಂತ ಹೇಳಿದ್ರೆ, ಗುಟ್ಕಾದಲ್ಲಿ ಇಷ್ಟು ದಿನ ಕೇವಲ ಕ್ಯಾನ್ಸರ್ಕಾರಕ ಅಂಶಗಳು ಮಾತ್ರ ಇದ್ವು. ಈಗ ನಿಮಗೆ ಲಾಟ್ರಿ ಎಂಬಂತೆ ಅದಕ್ಕೆ ಅಡಿಷ್ನಲ್ ಆಗಿ ಇನ್ನೊಂದು ಬಂದಿದೆ. ಒಂದು ಕಪ್ಪೆ, ಸತ್ತಿರೋ ಕಪ್ಪೆ ಒಂದು ವಿಮಲ್ನಲ್ಲಿ ಸಿಕ್ಕಾಕೊಂಡಿದೆ. ಸೊ ಅದು ಕೂಡ ಈಗ ವೈರಲ್ ಆಗ್ತಿರುವಂತಹ ವಿಡಿಯೋ. ಕರ್ನಾಟಕದ ಯಾವುದೋ ಒಂದು ಹಳ್ಳಿಯಲ್ಲಿ ಒಂದು ವಿಮಾಲನ ತಗೊಳ್ತಾನೆ ಒಬ್ಬ. ಸೊ ಆ ವಿಮಾಲನ ಕಟ್ ಮಾಡಿ ಅವನು ತಕ್ಷಣ ಅದನ್ನು ಬಾಯಿಗೆ ಹಾಕ್ಕೊಳ್ಳಲ್ಲ. ಸೊ ಅದರಲ್ಲಿರುವಂಥ ಧೂಳನ ಉಬ್ಲಿಕ್ಕೆ ಅಂತ ಕೈಯಲ್ಲಿ ಹಾಕ್ಕೊಂಡ್ರೆ ಅದರಲ್ಲೊಂದು ಚಿಕ್ಕ ಕಪ್ಪೆ ಸತ್ತು ಒಣಗಿ ಪುಡಿಯಾಗೋಗ್ಬಿಟ್ಟಿದೆ. ಸೊ ಆ ಕಪ್ಪೆಯನ್ನು ನೋಡಿಬಿಟ್ಟು ಅವನು ಗಾಬರಿ ಆಗಿಬಿಟ್ಟು ಅದನ್ನು ಅಂಗಡಿಯವರಿಗೆ ರಿಟರ್ನ್ ಕೊಡಲಿಕ್ಕೆ ಬಂದಿದ್ದಾರೆ. ಸೊ ಅಂಗಡಿಯವರು ಪುಣ್ಯಕ್ಕೆ ಅದನ್ನು ವಿಡಿಯೋವನ್ನು ಮಾಡಿ ಹರಿಬಿಟ್ಟಿದ್ದಾರೆ. ಸೊ ಹಲವಾರು ನ್ಯೂಸ್ ಚಾನಲ್ಗಳಿಗೂ ಕೂಡ ಈ ವಿಡಿಯೋವನ್ನು ಕೊಟ್ಟಿದ್ದಾರೆ. ಬಟ್ ಅದರಷ್ಟು ಮಟ್ಟಿಗೆ ನ್ಯೂಸ್ ಆಯಿತು ಅಂತ ಗೊತ್ತಿಲ್ಲ. ನೋಡಿ, ಜನಗಳು ಎಷ್ಟು ಮಟ್ಟಿಗೆ ಬ್ಲಾಂಕ್ ಆಗಿದ್ದಾರೆ, ಎಷ್ಟು ಮಟ್ಟಿಗೆ ಅಡಿಕ್ಟ್ ಆಗಿದ್ದಾರೆ ಅಂತ ಹೇಳಿದರೆ, ಈ ಗುಟ್ಕಾಗಳಿಗೆ ಸೊ ಗುಟ್ಕಾಗಳು ಹೇಗೆ ತಯಾರಿಸ್ತಾರೆ ಅಂತ ಹೇಳಿ ಯಾರಿಗೂ ಕೂಡ ಒಬ್ಬರಿಗೂ ಕೂಡ ಗೊತ್ತಿಲ್ಲ. ಆ ನಟರಿಗೇನು ದುಡ್ಡು ಸಿಗ್ತದೆ ಅನ್ನೋ ಒಂದು ಕಾರಣಕ್ಕೆ ಅವರು ಈ ಥರ ಒಂದು ಪ್ರಮೋಷನ್ಗಳನ್ನ ಮಾಡ್ತಾರೆ. ಆದರೆ ಗುಟ್ಕಾಗಳನ್ನು ಯಾವುದೋ ಒಂದು ಚರಂಡಿಲೋ ಅಥವಾ ಕೆಳಗಡೆ ಮಣ್ಣು ಗುಟ್ಕದಲ್ಲಿ ಅಥವಾ ಪ್ರಾಣಿಗಳು ಸತ್ತಿರೋದ್ರಲ್ಲಿ ಮಿಕ್ಸ್ ಮಾಡಿ ಅದನ್ನು ತಂದು ಜನಗಳಿಗೆ ಹಂಚುವಂಥ ಕೆಲಸನ ಮಾಡ್ತಾರೆ. ಇದರಿಂದ ಜನಗಳಿಗೆ 100 ರೋಗಗಳು ಬರ್ತದೆ. ಇಂಥವನ್ನು ಅಡಿಕ್ಷನ್ ಮಾಡ್ಕೊಳ್ಳೋದಕ್ಕಿಂತ ಬೇರೆ ಯಾವುದಾದ್ರೂ ಒಂದು ಆರೋಗ್ಯಕ್ಕೆ ಒಳ್ಳೆಯ ಇರುವಂಥ ಅಂಶಗಳನ್ನು ತಿನ್ನಿ ಹಾಗೂ ನಿಮ್ಮ ಆರೋಗ್ಯವನ್ನು ಉದ್ಧರಿಸ್ಕೊಳ್ಳಿ. ಅದರ ಜೊತೆಗೆ ನಿಮ್ಮ ಕುಟುಂಬವನ್ನು ಕೂಡ ನೀವು ನೋಡ್ಕೊಳ್ಬೋದು. ಯಾಕಂದರೆ ನಿಮ್ಮ ಜೊತೆ ಈ ಥರ ಒಂದು ವಿಷಕಾರಿ ಅಂಶಗಳನ್ನು ತಿಂದು ಸತ್ತರೆ ನಿಮ್ಮ ಜೊತೆ ನಿಮ್ಮ ಫ್ಯಾಮಿಲಿ ಜೊತೆ ಯಾರೂ ಕೂಡ ಇರೋದಿಲ್ಲ.